ರಾಜಕೀಯವೆಂಬ ನನ್ನ ವಿಷ ಜ್ವಾಲೆಯಿಂದ ನಾಳೆ ಬೆಳಗಾಗುವುದರೊಳಗಾಗಿ ನಿನ್ನ ಪ್ರೀತಿಯ ಗೆಳೆಯನ ಮನೆಗೆ ಬೆಂಕಿ ನನ್ನ ಕೆಲಸಕ್ಕೆ ಅಡ್ಡಿಯಾಗುತ್ತಿರುವ ಬಡಪಿಗಾರಿ ರಾಮನ ಕತೆ ಮುಗಿಸಿ
ಥ್ಯಾಂಕ್ ಯು ಮಿಸ್ಟರ್ ಧರ್ಮರಾಜ್ ಅವ್ರಿ, ಥ್ಯಾಂಕ್ ಯು ವೆರಿ ಮಚ್. ಬರಲಿಕ್ಕೆ ಹೇಳಿದ್ರಂತೆ? ಬರಲಿಕ್ಕೆ ಹೇಳಿದ್ದೆ ವಿಶ್ವನಾಥ್, ನಮ್ಮ ಪ್ರತಿಯೊಂದು ಕೆಲಸಕ್ಕೂ ಅಡ್ಡಿಯಾಗುತ್ತಿರುವ ಒಂದು ಕೆಟ್ಟ ಹುಳವೇ, ಆ ಕೆಟ್ಟ ಹುಳವನ್ನು ನಿನ್ನ ಕೈ ವಶ ತೆಗೆದುಕೊಳ್ಳಬೇಕು. ಅದಕ್ಕೆ ನಿನ್ನದು ಸ್ವಲ್ಪ ಸಹಾಯ ಬೇಕು ತಾನೇ? ಅದಾದ ನನಗರಿಯದ ಹೊಸ ವಿಷಯ ಹೇಳುತ್ತಿರುವಿರಿ. ಶ್ರೀಮಂತರೇ, ನಿಮ್ಮ ಕಾರ್ಯದಲ್ಲಿ ನಾನೆಂದೇ ಪಾಲುಗಾರ. ನಾನು ಅವತ್ತೇ ಹೇಳಿಲ್ಲವೇ, ಅದೆಂತಹ ಇಕ್ಕಟ್ಟಿನಲ್ಲಿದ್ದರೂ ಹೇಳಿ, ನಾನು ಮಾಡಿಕೊಡುವೆ ನಿಮ್ಮ ಕಾರ್ಯವನ್ನು. ಮುಂದುವರಿಸಿ ನಿಮ್ಮ ಕಾರ್ಯವನ್ನು, ಮುಂದಿನ ವಿಷಯವನ್ನು ನಾನು ಮಾಡುವೆ. ಅಷ್ಟೇ ಅಲ್ಲ ಮಿಸ್ಟರ್ ವಿಶ್ವನಾಥ್, ನಾನೇ ಕಂಡಿದೆಯ ಸೂರ್ಯನಂದು ಮೆರೆಯುತ್ತಿರುವ ಆ ಸಿಂಹದ ಮರಿಯನ್ನು ಲಾಕಪ್ಗೆ ಹಾಕಿ ಅಲ್ಲಿ ಆ ಸಿಂಹದ ಮರಿಯ ಕೈಕೋಲುಗಳು ಕತ್ತರಿಸಬೇಕು. ಲಂಚ ಬೇಕಾದ್ರೂ ತುಂಬೆ ಹುದ್ದೆ ಸೇರಿಸ್ತಾರೆ ನೋಡ್ರಿ. ನನಗೂ ಗ್ಯಾರಂಟಿ ಇದೆ ತಲಾಪಿ, ಅದಕ್ಕಾಗಿ ಈ ಶ್ರೀಮಂತರ ಕಾರ್ಯದಲ್ಲಿ ಸಹಭಾಗಿಯಾಗುತ್ತಿರುವೆ. ಮೇಲಾಗಿ ಶ್ರೀಮಂತರ ಸಂಕಟ ಏನಂತ ನನಗೂ ಅರ್ಥವಾಗುತ್ತದೆ. ಸಂಕಟ
ತಲಾಟಿ ಶಿವರಾಜ್, ಈ ಕಾಕಿ ಹಾಕಿರೋ ಕಂತ್ರಿ ಕಚ್ಚಿ ನಾಯಿ ನಮ್ಮ ಕೈ ವಶವಾಯಿತು. ನೀನು ಬೇಗನೆ ಹೋಗಿ ನಮ್ಮ ಆಳುಗಳಿಗೆಲ್ಲ ಸಿಂಧಿ ಸಾರಾಯಿ ಕುಡಿಸಿ ಆ ಸವಿತೆಯ ಮನೆಯನ್ನು ಸುಟ್ಟು ಸರ್ವನ್ನಾಶ ಮಾಡಿ. ಯಾವಣ್ಣ ಅವರು ಎದುರು ಬಂದರೆ ಅವನ ರುಂಡವನ್ನು ಅಲ್ಲೇ ಕತ್ತರಿಸಿ ಆ ಕಾಟಿನಲ್ಲಿ ಮಿನುಗುತ್ತಿರುವ ನಕ್ಷತ್ರದಂತೆ ನನ್ನ ಕಾವರ್ಯವನ್ನು ಮುಗಿಸಿ ಬರುತ್ತೇನೆ. ಹುಲಿಯಂತೆ ಆರ್ಭಟಿಸುತ್ತಿರುವ ಆ ಹುಲಿಯ ಹಲ್ಲನ್ನು ಕಿತ್ತು ನಮ್ಮ ಮನೆಯಲ್ಲಿರುವ ನಾಯಿ ಹಾಗೆ ಮಾಡದಿದ್ದರೆ ಭೂಲೋಕದಿಂದ ಬಂದು ಸೂರ್ಯನಾಮದಂತಿದ್ದನ್ನು ದಹಿಸಿ ಈ ಭೂಲೋಕಕ್ಕೆ ಕಾಲಿಟ್ಟ ಈ ಸೋಗಾದನೇ ಅಲ್ಲ ಒಪ್ಪ ಬಾಡ ಬೇಕ.